ಈಗಾಗಲೇ ಪ್ರಚಾರಕ್ಕೆ ನಾಮಪತ್ರ ಸಲ್ಲಿಸುವಾಗ ಹೇಳಿದ್ರು, ಆ ಪ್ರಶ್ನೆ ಕೇಳಿದ್ರ ನಾನು ಇವತ್ತೇ ನಾಮಪತ್ರ ಸಲ್ಲಿಸೋದು ಇನ್ನು ಹೋಗಲ್ಲ ಅಂದ್ರು. ಆಗ್ಲೇ ಎರಡನೇ ಸಾರಿ ಕಾರ್ಯ ಅಂತಕ್ಕಂಥ ಕ್ಷೇತ್ರಕ್ಕೆ ಹೆಲಿಕಾಪ್ಟರ್ ಪ್ರಚಾರ ಮಾಡಿದ್ದಾರೆ. ನೋಡ ಮುಂದೆ ಏನಾಗುತ್ತೆ ಹೋಗ್ತಾರೆ. ಇನ್ನು ಚಾಮುಂಡೇಶ್ವರಿಗೂ ಹಾಗೆ ಹೇಳಿದ್ರು, ನಿಂತಾಗ ಕೊನೆ 4-5 ದಿನ ಗಲ್ಗಲ್ಲಿಗೆಲ್ಲ ತಿರ್ಗಾಡ್ಬಿಟ್ರು ಪಾಪ. ಯಾವಾಗ ಗೊತ್ತಾಯ್ತು 36 ವರ್ಷ ಸೋಲ ಸೂಚನೆ ಸಿಕ್ತು, ಓಡಾಡಿದ್ರೆ ಏನು ಪ್ರಯೋಜನ ಆಗಲಿಲ್ಲ. ಮಾಡಲಿ, ನಾವೇನು ಬೇಡ ಅನ್ನಲ್ಲ. ಪ್ರಚಾರಕ್ಕೆ ಹೋಗ್ದೇನು ಗೆಲ್ಲಿ, ಹೋಗಾದ್ರೂ ಗೆಲ್ಲಿ, ಸೋಲ್ಲಿ, ಅದ್ರ ಬಗ್ಗೆ ತಲೆ ಕೆಡ್ಸ್ಕೊಳ್ಳಲ್ಲ. ನಾವು ನಮ್ಮ ಪಕ್ಷವನ್ನು ಗೆಲ್ಲಿಸ್ತಕ್ಕಂಥಕ್ಕೆ ಏನು ಮಾಡ್ಬೋದು ಎಲ್ಲ ಪ್ರಯತ್ನಗಳು ಕೂಡ ನಾವು ಮಾಡ್ತೇವೆ. ಅಪ್ಪ ನಾನು ಅದ್ರ ಮೊನ್ನೆ ಪ್ರೆಸ್ಸಲ್ಲಿ ಹೇಳಿದ್ರೆ ಚೆನ್ನಾಗಿ ಬರ್ದಿದ್ದೀರಾ. ಏನ್ರಿ, ಒಬ್ಬ ಮಾಜಿ ಮುಖ್ಯಮಂತ್ರಿ ಆಗಿದ್ದವನು 12 ವರ್ಷ ಮಂತ್ರಿಯಾಗಿ ಇಷ್ಟು ವರ್ಷಗಳ ಕಾಲ 6-8 ಸಾರಿ ಗೆದ್ದಿರ್ತಕ್ಕಂಥವನು ಒಂದು ಚುನಾವಣೆಯಲ್ಲಿ ಎಷ್ಟು ರೀತಿಯಲ್ಲಿ ಗೆಲ್ತೀವಿ ಅನ್ನೋಂಥದ್ದೇ ರೀತಿಯಲ್ಲಿ ಹೇಳಕ್ಕೆ ಬರೋದಿಲ್ವಲ್ಲ. ಎಂಥ ದಡ್ಡರಿ ಸಿದ್ದರಾಮಯ್ಯ ಅನ್ನೋಂಥದ್ದು ಹೇಳಿದೆ. ಯಾರು 1 ಲಕ್ಷದಿಂದ ಗೆಲ್ತೀನಿ ಅಂತ ಹೇಳ್ತಾರೆ ಅಂದರೆ ಯಾರು ಮಾನಸಿಕವಾದಂಥ ರೋಗಿ ಹೇಳ್ಬೇಕಾದದ್ದು 1 ಲಕ್ಷದಿಂದ ಗೆಲ್ಲಕ್ಕಾಯ್ತದೇನಪ್ಪ? ಅಲ್ಲೆಲ್ಲ ಬಾದಾಮಿನ 1700 ಗೆದ್ದ ಮನುಷ್ಯ 1 ಲಕ್ಷದಿಂದ ಬರೋವೆಲ್ಲ ಇವ್ರಿಗೆ ಸುರಿದು ಬಿಡೋದ? ನೀವೇ ಅರ್ಥ ಮಾಡ್ಕೊಳ್ಳಿ. ಏನ್ರಿ ಇದು, ಮಾತಾಡ್ಬೇಕು, ಹೇಳ್ಬೇಕು, ನಾನು ಬೇಡ ಅಂತ ಹೇಳೋದು. 1 ಲಕ್ಷದ ಮೇಲೆ ಅಪ್ಪ ಸಾಕಪ್ಪ, ನೀವೇ ಅರ್ಥ ಮಾಡ್ಕೊಳ್ಳಿ ಏನಂತ. ಈಗ ಸಿಎಸ್ಎಸ್ ಅವರು ನಾವು ಕಾಂಗ್ರೆಸ್ಗೆ ನೈತಿಕ ಬೆಂಬಲ ಕೊಡ್ತೀವಿ ಅಂತ ಘೋಷಣೆ ಮಾಡ್ಕೊಂಡಿದ್ದಾರೆ ಸರ್. ಏನಂತ? ಡಿಎಸ್ಎಸ್ ಅವರು ಕಾಂಗ್ರೆಸ್ಗೆ ನೈತಿಕ ಬೆಂಬಲ ಅಂತ ಘೋಷಣೆ ಮಾಡ್ಕೊಂಡಿದ್ದಾರೆ. ಅಲ್ಲಲ್ಲ, ಡಿಎಸ್ಎಸ್ನವರು ಘೋಷಣೆ ಮಾಡಿ ಪ್ರಜಾಪ್ರಭುತ್ವದಲ್ಲಿ ಯಾವ ಸಂಘ ಸಂಸ್ಥೆಯವರು ತಾವು ಯಾವ ಪಕ್ಷಕ್ಕೆ ಬೇಕು, ಯಾವ ಅಭ್ಯರ್ಥಿಗೆ ಬೇಕು ಬೆಂಬಲ ಕೊಡ್ತಕ್ಕಂಥದ್ದು ಅವ್ರಿಗೆ ಬಿಟ್ಟಿದ್ದು. ಏನು ಏನಾಗುತ್ತೆ, ಕೊಡ್ಲಿ, ಬೇಡ ಅಂತ ಯಾರು ಹೇಳ್ತಾರೆ? ಕೊಡ್ಲಿ ಬಿಡಿ. ಬೆಂಬಲ ಕೊಡ್ಲಿ, ನಾನು ಏನು ಹೇಳ್ರಿ, ಡಿ ಎಸ್ ಎಸ್ ಏನು ಶಕ್ತಿ ಅಂತ ಏನು ಗೊತ್ತು, ಏನಾಗಿದೆ ಅಂತ ಎಲ್ಲರೂ ಗೊತ್ತಿರ್ತಕ್ಕಂಥದ್ದು. ನಾನು ಅದರ ಬಗ್ಗೆ ಉತ್ತರ ಕೊಡಕ್ಕೆ ಹೋಗಿ ಬೇರೆ ಒಳ್ಳೆ ಪ್ರಶ್ನೆ ಇದ್ರೆ ಕೇಳಿ, ಅದಕ್ಕಿಂತ ಅದ್ರ ಬಗ್ಗೆ ಯಾಕೆ ಹೇಳಕ್ ಹೋಗ್ಲಿ. ಇಲ್ಲ ರೀ, ಈಗ ಗೋಕಾಕ್ ನೋಡಿದ್ರೆ JDS ವಾಪಸ್ ತಗೊಂಡ್ಬಿಟ್ಟಿದ್ದಾರೆ ಕಾಂಗ್ರೆಸ್ ಪರ. ಎಲ್ಲಿ? ಗೋಕಾಕಲ್ಲಿ. ಅದಕ್ಕೇನು ಹೇಳ್ತಾರೆ ಇವ್ರ ಒಪ್ಪಂದನ. ಈಗ ಉದಾಹರಣೆಗೆ ಬೇಡ, ಇಲ್ಲೇ ಕೂತ್ಕೊಂಡು ಹೇಳ, ಓಪನ್ ಆಗಿ ಘೋಷಣೆ ಮಾಡ್ಬಿಟ್ರೆ ನಂಜನಗೂಡಿಗೆ ವರ್ಣದಲ್ಲಿ ಅಭ್ಯರ್ಥಿ ಆಗ್ತಾರೆ, ನಂಜನಗೂಡಲ್ಲಿ ಜನತಾ ದಳದ್ದು ಬೆಂಬಲ ಕಾಂಗ್ರೆಸ್ಗೆ ಅಂತ ಹೇಳ್ತಾರೆ. ಇದು ಯಾವ ನೀತಿ ರೀ ಅವ್ರದ್ದು ಅಲ್ವಾ? ಮೊನ್ನೆ ಜನತಾ ದಳದವರು ಮೀಟಿಂಗ್ ಮಾಡಿ ನಂಜನಗೂಡಲ್ಲಿ ನಮ್ಮ ಸಂಪೂರ್ಣ ಬೆಂಬಲ ಕಾಂಗ್ರೆಸ್ ಪಕ್ಷಕ್ಕೆ ಅಂತಾರೆ, ವರ್ಣದಲ್ಲಿ ಅಭ್ಯರ್ಥಿ ಆಗ್ತಾರೆ. ಈ ಎಲ್ಲರಿಗೂ ಗೊತ್ತಾಯ್ತದೆ ಇವ್ರ ನಾಟಕಗಳು ಎಂತ ಅವ್ರು ಬಾವರ್ತಿ ಇವ್ರದ್ದು. ಏನು ಜನ ಕಣ್ಮುಚ್ಕೊಂಡು ಕೂತ್ಕೋತಾರೆ ಅಂತಲ್ಲ. ಅವ್ರಿಗೇನು ನಂದೇ ಹೇಳ್ಬಾರ್ದು, ನಿಮ್ಗೆ ಪದೇ ಪದೇ ಹೇಳ್ದಾಗಾಯ್ತು. ಆ ಜನತಾದಳ ಕಟ್ಟಿದಂಥವನು ಜನತಾದಳದ ಅಧ್ಯಕ್ಷನ